ಬೊಮ್ಮನಳ್ಳಿ ಕ್ಷೇತ್ರದ ಪ್ರತಿಷ್ಠಿತ ಬಡಾವಣೆಯಾದ ಎಚ್ಎಸ್ಆರ್ ಬಡಾವಣೆಯ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಒಂದಷ್ಟು ಜನ ಹಿರಿಯರು ಕೂತಿದ್ದಾರೆ ಅವರನ್ನೇ ಕೇಳೋಣ ಈ ಬಾರಿ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ ಯಾರು ಗೆಲುವನ್ನು ಸಾಧಿಸಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ಈ ಬಾರಿ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ ಸರ್ ಸತೀಶ್ ರೆಡ್ಡಿನಪ್ಪ ಈಗ ಇನ್ನೊಂದಷ್ಟು ಜನರನ್ನ ಇಲ್ಲಿ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ಸರ್ ಈ ಬಾರಿ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಸತೀಶ್ ರೆಡ್ಡಿನೇ ಗೆಲ್ತಾರೆ ಸೋ ನಿಮ್ಮ ಮತ ಕೂಡ ಸತೀಶ್ ರೆಡ್ಡಿಗೆ ಅಂತ ಹೌದು 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 ಸರ್ ನೀವು ಏನು ನೀವು ಏನು ಹೇಳ್ತೀರಾ ಯಜಮಾನ್ರೆ ಯಾರು ಗೆಲ್ಬಹುದು ಈ ಬಾರಿ ಸತೀಶ್ ರೆಡ್ಡಿನೇ ಸತೀಶ್ ರೆಡ್ಡಿ ಅವರಿಗೆ ಏನು ಕೋಟ್ ಕೊಡ್ತಿದ್ದೀರಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಕೊಡ್ತಾ ಇದೀನಿ ಇದು ಇನ್ನೊಂದಷ್ಟು ಜನರನ್ನ ಕೂಡ ಕೇಳುವಂತ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಸಾಕಷ್ಟು ಜನ ಕೂತ್ಕೊಂಡಿದ್ದಾರೆ ಅವರನ್ನು ಕೂಡ ಒಂದಷ್ಟು ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗೋಣ ಸರ್ ನಾವು ಪ್ರಜಾ ಸಮೀಕ್ಷೆಯನ್ನು ಮಾಡ್ತಾ ಇದೀವಿ ಈ ಬಾರಿ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ನಿಮಗೆ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಸತೀಶ್ ರೆಡ್ಡಿ ಬಿಜೆಪಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಸೋ ಅದರ ಸಲುವಾಗಿ ನಾವೆಲ್ಲ ಬಿಜೆಪಿ ಸಪೋರ್ಟರ್ಸ್ ಸರ್ ನೀವೇನು ಹೇಳ್ತೀರಾ ಸರ್ ಹೌದು ಸರ್ ಸತೀಶ್ ರೆಡ್ಡಿನೇ ಹೇಳಿ ಸರ್ ನೀವು ಬಿಜೆಪಿ ಇದು ಇಷ್ಟು ಜನರ ಮಾತು ಇನ್ನೂ ಒಂದಷ್ಟು ಜನ ಇದ್ದಾರೆ ಅವ್ರನ್ನು ಕೂಡ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸರ್ ಈ ಬಾರಿ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ ಸರ್ ಸತೀಶ್ ರೆಡ್ಡಿ ಕಂಟಿನ್ಯೂಸ್ ಆಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ ಇರ್ಬೋದು ಚಾನ್ಸ್ ಇರ್ಬೋದು ಬಟ್ ಜನ ಚೇಂಜಸ್ ಕೇಳಿದ್ರೆ ನಿಜವಾಗ್ಲೂ ಉಮಾಪತಿ ಗೌಡಗಿರ್ಬೋದು ಈ ಇಲ್ಲಿ ಇನ್ನೊಬ್ಬರು ಇದ್ದಾರೆ ಅವ್ರನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ಈ ಬಾರಿ ನೀವು ಯಾರಿಗೆ ಮತ ಕೊಡೋದಾದರೆ ಈಗ ನಾವು ಮೊದಲಿಂದ ಬಿ ಜೆ ಪಿನೇ ಆದ್ದರಿಂದ ನಮಗೆ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ ಸತೀಶ್ ರೆಡ್ಡಿ ಅವರೇ ಆಯ್ಕೆ ಆಗಿ ಬರಲಿ ಅಂತ ನಮ್ಮ ಉದ್ದೇಶ ಇದೆ ನೋಡಿ ಈ ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಇಬ್ಬರು ಕೂಡ ಸ್ನೇಹಿತರು ಇಬ್ಬರು ಕೂತ್ಕೊಂಡಿದ್ದಾರೆ ಆದರೆ ಅವರ ಮನದ ಇಂಗಿತಗಳು ಬೇರೆ ಬೇರೆ ಪಕ್ಷಗಳ ಕಡೆ ಇದೆ ಅದು ಒಂದು ಸೌಹಾರ್ದಯುತವಾಗಿ ನಾನು ಕಾಂಗ್ರೆಸ್ಸು ಅಂತಂದರೂ ಅವರು ನಿರ್ಭೀತಿಯಾಗಿ ನಾನು ಕಾಂಗ್ರೆಸ್ ಅಂತ ಹೇಳ್ತಾರೆ ಇಲ್ಲಿ ಬಿ ಜೆ ಪಿ ಅವರು ಅವರದೇ ಸ್ನೇಹಿತರು ಅವರು ನಿರ್ಭೀತವಾಗಿ ಹೇಳುವಂಥ ನಾನು ಬಿ ಜೆ ಪಿ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಅದು ವಾತಾವರಣ ಇಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂಥದ್ದು ಇನ್ನೂ ಒಂದಷ್ಟು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ ನಾವೀಗ ಬೊಮ್ಮನಳ್ಳಿ ಕ್ಷೇತ್ರದ ಬಿಳೆಕಳ್ಳಿ ವಾರ್ಡ್ನ ಕೋಡಿ ಚಿಕ್ಕನಹಳ್ಳಿಯಲ್ಲಿ ಇದ್ದೀವಿ ಇಲ್ಲಿನ ಜನಾಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನ ಮಾತಾಡ್ಸೋಣ ಬನ್ನಿ ಸತೀಶ್ ರೆಡ್ಡಿ ಅವ್ರಿಗೆ ಕೇಳ್ಬೋದು ಅನ್ಸುತ್ತೆ ಸರ್ ನೀವು ಯಾರಿಗೂ ನಿಮ್ಮ ಓಟ್ ಯಾರು ಅವು ಆವತ್ತಿಂದನೂ ಅದು ಹೋಗ್ಲಿ ಬರಲಿ ಅವ್ರಿಗೇನೆ ಯಾರಿಗೆ ಕಾಂಗ್ರೆಸ್ಗೆ ನಾನು ಹಾಕೋದು ಬನ್ನಿ ಇನ್ನೂ ಒಂದಷ್ಟು ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡೋಣ ಈ ಬಾರಿ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ ಯಾರಿಗೆ ನೀವು ಮತ ಕೊಡ್ತೀರಮ್ಮ ಇನ್ನೂ ಡಿಸೈಡ್ ಮಾಡಬೇಕು ಯಾಕಂದರೆ ನಾವು ನೋಡಬೇಕಲ್ವ ಯಾರಿಗೇನು ಹೇಗೆ ಅಂತನ್ಬಿಟ್ಟು ನೋಡಿ ನಾವು ತೀರ್ಮಾನ ಮಾಡ್ತೀವಿ ಈ ವರ್ಷ ಯಾರಿಗೆ ಹಾಕ್ಬೇಕು ಅಂತ ಮನಸ್ಸಲ್ಲಿದೆ ನಮ್ಗೆ ದುಡ್ಡು ಕೊಟ್ಟರೆ ಯಾರ ಕಾನ ಹಾಕ್ಬಿಟ್ಟು ಬರ್ತಾ ಇರೋದೆ ವಯಸ್ಸು ಹಾಕ್ಬಿಟ್ಟದಲ್ಲ ಇವಾಗ ಕಾಸು ಕೊಡ್ಬೇಕು ತಾನೇ ನಮ್ಗೆ ಗೆದ್ದುಬಿಟ್ಟು ಅವರು ಇದ್ದೋಗ್ಬಿಡ್ತಾರೆ ಮನೆ ತಕ್ಕ ಹೋಗಿದ್ರೆ ಕೊತ್ತಿರ್ದು ತೊಳ್ಳು ಅಂತಾರೆ ಹೌದಾ ಇವಾಗ ನಮ್ಗೆ ದುಡ್ಡು ಕೊಡ್ಲಿ ನಾವು ಸರಿ ಬಿಜೆಪಿಗೆ ಹಾಕ್ತಾರೆ ಕಾಂಗ್ರೆಸ್ಗೆ ಹಾಕ್ತಾರೆ ಜೆಡಿಎಸ್ಗೆ ಹಾಕ್ತಾರೆ ಅದು ನಾನು ಹೇಳೋದಿಲ್ಲ ಬೊಮ್ಮನಹಳ್ಳಿಯಲ್ಲಿ ನೀವು ಯಾರು ಓಟ್ ಹಾಕ್ತೀನಿ ನಾರಾಯಣ ರಾಜ್ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಓಟು ನಾವು ಕಾಂಗ್ರೆಸ್ಗೆ ಹಾಕೋದು ನೀವಮ್ಮ ನಾವು ಕಾಂಗ್ರೆಸ್ ಹಾಕೋದು ಈಗ ಬೊಮ್ಮನಹಳ್ಳಿಯ ಕ್ಷೇತ್ರದ ಮತ್ತೊಂದು ವಾರ್ಡ್ ಆದ್ರೆ ಜರಗನಹಳ್ಳಿ ವಾರ್ಡ್ಗೆ ಹೋಗ್ತಾ ಇದ್ದೀವಿ ಜರಗನಹಳ್ಳಿ ವಾರ್ಡ್ನಲ್ಲಿ ಜನಾಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡೋಣ ಬನ್ನಿ ಜರಗನಹಳ್ಳಿ ಕ್ಷೇತ್ರದ ಮತದಾರನ ಮಾತಾಡ್ಸೋಣ ಸರ್ ಈ ಬಾರಿ ಯಾರಿಗೆ ನೀವು ಮತ ಕೊಡಬೇಕು ಅಂದ್ಕೊಂಡಿದ್ದೀರಾ ನಾರಾಯಣ ನಾಯ್ಕ ಅವ್ರು ಸರ್ ಯಾರನ್ನ ಈ ಸರ್ತಿ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಾರಾಯಣ ರಾಜ್ ಅವ್ರನ್ನ ನೋಡೋಣ ಅಂತಿದ್ದೀವಿ ಸರಿ ಇನ್ನು ಮಹಿಳೆಯರನ್ನು ಕೂಡ ಮಾತಾಡ್ಸುವಂಥ ಪ್ರಯತ್ನವನ್ನು ಮಾಡೋಣ ಯಾರಿಗೆ ಓಟ್ ಕೊಡ್ತೀರಾ ಈ ಸರಿ ಈ ಅಣ್ಣನಿಗೆ ಕೊಡ್ತೀವಿ ನಾರಾಯಣ ರಾಜ್ಗೆ ಕೊಡ್ತೀವಿ ನಾರಾಯಣ ರಾಜ್ ಅವ್ರಿಗೆ ಅವ್ರು ನಮಗೆ ಹೆಲ್ಪ್ ಮಾಡಿದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಇದೊಂದ್ಸಲ ಜರಗನಹಳ್ಳಿ ವಾರ್ಡ್ನಲ್ಲಿ ನಾರಾಯಣ ರಾಜು ಅವರು ಜನರ ಜೊತೆಗೆ ಈಗಾಗಲೇ ಅವರು ಪ್ರಚಾರದ ಕಾರ್ಯವನ್ನು ಈ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲುವಂಥ ಒಂದು ಸಿದ್ಧತೆಯನ್ನು ಭರದಿಂದ ಮಾಡ್ತಾ ಇದ್ದಾರೆ ಜನರ ಜೊತೆಗೆ ಇಲ್ಲಿ ಅವರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ಈಗ ನಾವು ಪ್ರಜಾ ಟಿ ವಿಯ ಪ್ರಜಾಯಾತ್ರೆ ಅಂತೇಳಿ ಬೊಮ್ಮನಳ್ಳಿಯ ಸಂಪೂರ್ಣವಾಗಿ ಒಂದು ಜನರ ನಾಡಿ ಮಿಡಿತ ಏನಿದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಜರಗನಹಳ್ಳಿಯಲ್ಲಿ ನೀವು ಕೂಡ ಸಿಕ್ಕಿದ್ದೀರಾ ತಯಾರಿ ಹೇಗೆ ನಡೀತಾ ಇದೆ ಎಲ್ಲ ವಾರ್ಡ್ಗಳು ಯಾಕಂತಂದರೆ
ಬೊಮ್ಮನಹಳ್ಳಿ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ, ಈಗಾಗಲೇ 15 ವರ್ಷಗಳಿಂದ ಅಂದರೆ 3 ಬಾರಿ ಗೆದ್ದಿರುವಂಥ ಸತೀಶ್ ರೆಡ್ಡಿ ಇದ್ದಾರೆ. ನೀವು ಈ ಹಿಂದೆ ಅದೇ ಪಾರ್ಟಿಯಲ್ಲಿದ್ದಿರಿ, ಈಗ ಹೊರಗಡೆ ಬಂದು ನೀವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂಥದ್ದಕ್ಕೆ ಮುಂದಾಗಿದ್ದೀರಿ, ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ನಿಮ್ಗೆ ಇಡೀ ಕ್ಷೇತ್ರದಲ್ಲಿ? ಈಗ ನೋಡಿ 15 ವರ್ಷ 20 ವರ್ಷ ಗೆದ್ದಿರೋರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ಜಾಸ್ತಿ ಇರುತ್ತೆ. ಪ್ರಯತ್ನ ಮಾಡಿ ಇವತ್ತು ಅವ್ರು ಕೆಟ್ಟದ್ದು ಮಾಡಿದಾರ ಒಳ್ಳೇದು ಮಾಡಿರೋದಂತ ನಾನು ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ನಾನು ಜನರ ಹತ್ರ ಹೋಗಿ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ, ಉಪಾಧ್ಯಕ್ಷನಾದಂಥ ಸಂದರ್ಭದಲ್ಲಿ ಕಾಮನ್ ಮ್ಯಾನಿಗೆ ಜನಕ್ಕೆ ಏನು ಸಹಾಯ ಮಾಡಿದ್ದೀನಿ ಅವತ್ತಿನ ದಿವಸ, ಆ ಸಹಾಯನ ಇವತ್ತು ನಾನು ಅವ್ರನ್ನ ಓಟಾಗಿ ನಾನು ಕೇಳಲಿಕ್ಕೆ ಇವತ್ತು ಬಂದಿದ್ದೀನಿ ಸರ್. ಈಗ ನಾವು ಇದೇ ಒಂದು ಸರ್ವೆ ಮಾಡೋ ಸಂದರ್ಭದಲ್ಲಿ ಕೂಡ ಸತೀಶ್ ರೆಡ್ಡಿ ಅವರು ಸಿಕ್ಕಿದ್ರು. ಸತೀಶ್ ರೆಡ್ಡಿ ಅವರು ಮಾತನಾಡ್ತಿದ್ರು, ಮಾತನಾಡೋ ವೇಳೆಯಲ್ಲಿ ಹೇಳಿದರು ನಾರಾಯಣ ರಾಜು ಅವರು ಯಾವುದೇ ಕಾರಣಕ್ಕೂ ನಾವು ಪಾರ್ಟಿಯಿಂದ ಆಚೆ ಹೋಗ್ತಾರೆ ಅಂತ ಅಂದ್ಕೊಂಡಿಲ್ಲ ಅನ್ನೋಂಥದ್ದನ್ನು ಹೇಳಿದ್ರು. ಇದಕ್ಕೇನು ಹೇಳ್ತೀರಿ? ಅದು ಅವರ ಅನಿಸಿಕೆ, ನಾನ್ಯಾಕೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲಿ? ಹಾಗಂದರೆ ಈಗ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಪಕ್ಷೇತ್ರನೋ ಯಾವುದೋ ಒಟ್ಟಿನಲ್ಲಿ ಸ್ಪರ್ಧೆ ಮಾಡೋದು ಶತಸಿದ್ಧಾನ? ನೂರಕ್ಕೆ 100 ಸತ್ಯ. ಅದು ಕ್ಷೇತ್ರ ಪೂರ್ತಿ ಸುತ್ತಿದ್ದೀನಿ, ಕ್ಷೇತ್ರ ಪೂರ ನಾನು ಮನೇಲೆ ಕೂತಿರ್ಬೋದು ಪಾಪ ಅವ್ರಿಗೆ ಅನಿಸ್ತಾ ಇದೆ, ಮನೇಲೆ ಕೂತ್ಕೊಂಡಿರ್ತಾರೆ ಆಚೆ ಬರಲ್ಲ, ಹೆಂಗೆ ಕ್ಷೇತ್ರ ಹುಡುಕ್ತಾರೆ ಹೆಂಗೆ ಜನ ಸಿಗ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಇನ್ನು ಕೆಲವು 2 ತಿಂಗಳಿದೆ ಚುನಾವಣೆಗೆ, ಇನ್ನು 2 ತಿಂಗಳಲ್ಲಿ ನಾನೇನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ನಮ್ಮ ಶಕ್ತಿ ಏನು ಅಂತ ನಾನು ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರ ಥರ ನಾವು ಕೋಟ್ಯಾಧೀಶ್ವರಲ್ಲ, ನಾವು ಒಂದು 1,000-5,000 ರೂಪಾಯಿ ಆ ಲೆವೆಲಲ್ಲಿ ಇರೋರು. ಅವ್ರಿಗಿಂತ ಕಡಿಮೆ ಇರುವಂಥ ಜನ ನನಗೆ ಸಪೋರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಗೊತ್ತಾಗತ್ತೆ ಇನ್ನು ಕೆಲವೇ ದಿವಸದಲ್ಲಿ ಅಭಿವೃದ್ಧಿ ಬಗ್ಗೆ ತಾರ ಹಾಕಿರ್ಬೋದು. ಈಗ 15 ವರ್ಷ ಈಗ ಚುನಾವಣೆ ಬರ್ತಾ ಇದ್ದಂಗೆ ಎಲ್ಲ ಕಡೆ ಪೂಜೆಗಳು ಮಾಡಿದ್ದಾರೆ, ಎಲ್ಲ ಕಡೆ ತಾರ ಹಾಕೋದು, ಆಸ್ಫಾಲ್ಟಿಂಗ್ ಮಾಡೋದು, ಇದು ಮತ್ತು ಏನೋ ಹೊಸ ಹೊಸ ಕಾಮಗಾರಿಗಳು ಪೂಜೆ ಮಾಡೋದು ಅದೆಲ್ಲ ಮಾಡಿದ್ದಾರೆ. ಯಾಕಿದು 15 ವರ್ಷಗಳಿಂದ ಬರೀ ಚುನಾವಣೆ ದಿವಸ ಆಗುತ್ತೆ? ಅಭಿವೃದ್ಧಿ ಗೆದ್ದಾದ ಮೇಲೆ 1-1.5 ವರ್ಷದಲ್ಲಿ ಅಭಿವೃದ್ಧಿ ತೋರಿಸ್ಬೇಕಿತ್ತು. ಇದೇ ಒಂದು ಆಪಾದನೆ ನಿಮ್ಮ ಮೇಲೂ ಕೂಡ ಇದೆ. ಬಿಳಕಳಿ ವಾರ್ಡ್ನ ಮೆಂಬರ್ ಆದಂಥ ಸಂದರ್ಭದಲ್ಲಿ ಅವರು ಜನರ ಕೈಗೆ ಸಿಗಲಿಲ್ಲ, ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕಾಗಿ ಬಂತು. ಅವರ ಒಂದು ಕೆಲಸಗಳನ್ನು ನಾವು ತಲೆ ಮೇಲೆ ಹೊತ್ಕೊಂಡ್ವಿ, ನಾವು ಅಭಿವೃದ್ಧಿ ಮಾಡಿದ್ವಿ, ನಾರಾಯಣ ರಾಜು ಅವರು ಹೊರಗಡೆ ಬರಲೇ ಇಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಅದು ಜನ ಅಲ್ಲಿದ್ದಾರಲ್ಲ ಬಿಳಕಳಿ ವಾರ್ಡ್ನಲ್ಲಿ, ಅವ್ರನ್ನ ಕೇಳಿ. ನಾನು ಹೇಳೋದಿಲ್ಲ, ಏನು ಅನುದಾನ ಬಂದಿದೆ ನನಗೆ ಇವತ್ತು ನಗರ ಬೊಮ್ಮನ ಇದು BBMPಯಿಂದ ಕಳೆದ 5 ವರ್ಷದಲ್ಲಿ, ಅದು ಉಪಯೋಗ ಆಗಿದೆಯಾ ಇಲ್ವಾ ಅನ್ನೋದನ್ನು ಹಳೆ ಇದರಲ್ಲಿ ಒಂದು ಮಾಧ್ಯಮದಲ್ಲಿ ಹೇಳಿದ್ದೀನಿ. ಅದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸು ಕೊಡ್ತೀನಿ, ಎಷ್ಟು ಕೋಟಿ ದುಡ್ಡು ತಂದಿದ್ದೀನಿ, ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತ. ಅದು ಅವರು ಸಹಜ ಅಲ್ವಾ, ಎಲೆಕ್ಷನ್ ಅಂದರೆ ಪಾಪ ಅವ್ರಿಗೆ ಏನೋ ನೋವಾಗಿರ್ಬೋದು, ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಪ್ರತಿಯೊಂದು ವಾರ್ಡಲ್ಲೂ ಹೋಗಿ ಹೇಳಿ ಅವ್ರಿಗೆ ನನ್ನ ಬಗ್ಗೆ ಏನೂ ತೊಂದರೆ ಇಲ್ಲ. ನನಗೆ ಇವ್ರದ್ದು ಏನು ಅಂತ ಎಲ್ಲ ಜನಕ್ಕೆ ಗೊತ್ತು, ಅದ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಜನ ಮಾತಾಡ್ತಾರೆ ಇನ್ನು ಕೆಲವೇ ದಿವಸದಲ್ಲಿ, ನೋಡೋಣ. ಜನ ತೀರ್ಮಾನ ಮಾಡ್ತಾರೆ ಬಿಳೆಕಳ್ಳಿನಲ್ಲಿ. ನನಗೇನು ಕಾರ್ಪೊರೇಟರ್ ಆಕಾಂಕ್ಷಿ ನಾನಲ್ಲ, ಇಡೀ ಕ್ಷೇತ್ರಕ್ಕೆ ನಾನು. ಒಂದು 14 ವಾರ್ಡ್ ಏನಾಗಿದೆ ಇವತ್ತು, 14 ವಾರ್ಡ್ನಲ್ಲಿ ಈಗೇನು ನಮ್ಮ ಗ್ರಾಮಸ್ಥರು ಎಲ್ಲ ವಾರ್ಡ್ನಲ್ಲಿದ್ದಾರೆ, ಆ ವಾರ್ಡ್ನಲ್ಲಿ ಎಲ್ಲ ಕ್ಯಾಟಗರಿಯವ್ರನ್ನ ನಾನು ಒಂದು ಟ್ರೂಪ್ ಮಾಡ್ತೀನಿ. ಆ ಟ್ರೂಪ್ ಮಾಡಿ ಎಲ್ಲ ಅವ್ರಿಗೂ ಒಂದು ಅವಕಾಶ ಸಿಕ್ಕಿ ಅವರು ಯಾಕೆ ನಂತರ ನಾನು ಇಂಡಿಪೆಂಡೆಂಟಾಗಿ ಹೆಂಗೆ ಗೆದ್ದಿದ್ದೆ ಮೊದಲು, ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನಾನೊಂದು ಪ್ರಯತ್ನ ಮಾಡಿ ಅವ್ರನ್ನ ಕಾರ್ಪೊರೇಟರ್ ಆಗಲಿಕ್ಕೆ ನಾನು ಶತಕತಾಯ ಪ್ರಯತ್ನ ಮಾಡ್ತೀನಿ. ಯಾವುದೇ ಕಾರಣಕ್ಕೂ 14 ಸೀಟಲ್ಲಿ ನಾನು ಅರ್ಧ ಒಂದು 7-6 ಸೀಟ್ ಆದರೂ ಗೆಲ್ಲಿಸೋ ಒಂದು ಶಕ್ತಿ ನಾನು ಕೊಟ್ಟಿದ್ದಾನೆ. ನಾನು ಗೆಲ್ಲಿಸ್ತೀನಿ ಅವ್ರನ್ನ, ಕಾರ್ಪೊರೇಷನ್ ಕಳಿಸ್ತೀನಿ. ನಾನು ಈ ಚುನಾವಣೆಯಲ್ಲಿ ಸೋತರೂ ಪರವಾಗಿಲ್ಲ, ಅವ್ರ 6 ಜನ ನಾನು ಕಾರ್ಪೊರೇಟರ್ ಮಾಡಿ ಮುಂದಿನ ಚುನಾವಣೆಯಲ್ಲಿ ನೋಡೋಣ. ಈಗ ಅಕಸ್ಮಾತ್ ಆಗಿ ನನಗೇನಾದ್ರು ಅವಕಾಶ ಆಗಲಿಲ್ಲ ಅಂದರೆ ಅವ್ರನ್ನ ಬೆಳೆಸಿ ಅವ್ರ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ರಾಜಕೀಯ ಶುರು ಮಾಡ್ತೀನಿ. ಇದಿಷ್ಟು ನಾರಾಯಣ ರಾಜು ಅವರ ಮಾತು. ನಾರಾಯಣ ರಾಜು ಅವರು ಸರ್ವೆ ಸಂದರ್ಭದಲ್ಲಿ ಅಚಾನಕ್ ಆಗಿ ಸಿಕ್ಕಂಥ ನಾರಾಯಣ ರಾಜು ಅವರು ಹೇಳಿದಂಥ ಮಾತುಗಳೇನಂತ ಹೇಳಿದ್ರೆ, ನಾನು ಶತಸಿದ್ಧ, ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತೇ ಇಲ್ಲ. ನಾನು ಕಾಂಗ್ರೆಸ್ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಅಥವಾ ಪಕ್ಷೇತರವಾಗಾದರೂ ನಿಂತೇ ನಿಲ್ತೇನೆ. ನಾನು ಈ ಬಾರಿ ಸೋತರೂ ಕೂಡ ಮುಂದಿನ ಬಾರಿ BBMP ಚುನಾವಣೆಯೊಳಗಡೆ 10-15 ವಾರ್ಡ್ಗಳೇನಿದ್ದೀವಿ ಅದರಲ್ಲಿ 4-5 ಅಥವಾ 7 ವಾರ್ಡ್ಗಳಷ್ಟು ಗೆಲ್ಲಿಸಿ ಕಳಿಸುವಂಥ ಶಕ್ತಿ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಪ್ರಜಾ ಟಿವಿ ನಡೆಸಿದ ಪ್ರಜಾಯಾತ್ರೆಯಲ್ಲಿ ಕಂಡುಬಂದ ಚಿತ್ರಣ ಏನು ಅಂತ ಹೇಳಿದ್ರೆ, ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಈಗ ಸದ್ಯಕ್ಕೆ ಒಂದು ಮಟ್ಟಿಗೆ BJPಯ ಸತೀಶ್ ರೆಡ್ಡಿಯೇ ಮೇಲುಗೈ ಸಾಧಿಸಿದ್ದಾರೆ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವಂಥದ್ದಕ್ಕೆ ಕೆ ನಾರಾಯಣ ರಾಜು ತಯಾರಿ ನಡೆಸ್ತಾ ಇದ್ದಾರೆ. BJP ಪಕ್ಷದಲ್ಲೇ ಇದ್ದು ಬಂಡಾಯ ಎದ್ದು ಈಗ ಪಕ್ಷೇತರವಾಗಿ ನಿಲ್ಲೋದಕ್ಕೆ ಕೆ ನಾರಾಯಣ ರಾಜು ತಯಾರಿ ನಡೆಸ್ತಾ ಇರೋದ್ರಿಂದ BJP ಪಕ್ಷಕ್ಕೆ ಕೆ ನಾರಾಯಣ ರಾಜು ಮಗ್ಗಲು ಮುಳ್ಳಾಗುವ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದರೆ ಸದ್ಯದ ಮಟ್ಟಿಗೆ ಈಗ
ಬಿಜೆಪಿಯ ತನ್ನ ಮೇಲುಗೈಯನ್ನು ಕಾಪಾಡಿಕೊಂಡಿದೆ. ಕ್ಯಾಮರಾಮನ್ ಶಂಕರ್ ರಾವ್ ಜೊತೆ ಶಿವೂಸಿ, ಪ್ರಜಾ ಟಿವಿ, ಬೆಂಗಳೂರು.